ಪ್ರಿಯ ವೀಕ್ಷಕರೇ, ರ ಅಂದರೆ ರಾವಣ, ಜ ಅಂದರೆ ಜರಸಂದ್ರ, ಕಿ ಅಂದರೆ ಕೀಚಕ, ಯ ಅಂದರೆ ಯಮ. ಈ ನಾಲ್ಕು ಜನರಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿವೆ ಎನ್ನಕ್ಕಂಥದ್ದು ನಾವುಗಳು ಅರ್ಥ ಮಾಡಿಕೊಂಡರೆ ರಾಜಕೀಯ ಪದಕ್ಕೆ ಸಂಪೂರ್ಣ ವಿಶ್ಲೇಷಣೆ ಸಿಗುತ್ತದೆ ಎನ್ನಕ್ಕಂಥದ್ದು ನಮ್ಮ ರಾಜ್ಯದ ಪ್ರಭಾವಿ ರಾಜಕಾರಣಿಯರದೇ ಒಂದು ಅಭಿಪ್ರಾಯ ಇದೆ. ಈ ರಾಜಕೀಯದಲ್ಲಿ ಯಂತ್ರ, ಮಂತ್ರ, ತಂತ್ರ, ಕುತಂತ್ರ, ಷಡ್ಯಂತ್ರಗಳು ಇವೆ. ವಾದ, ಸಂವಾದ, ಆರೋಪ, ಪ್ರತ್ಯಾರೋಪ ಕೂಡ ಇವೆ. ಆದರೂ ನಮ್ಮ ರಾಜ್ಯದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನ ನಾಯಕನ ರಾಜಕೀಯೇತರ ಜೀವನ, ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳು, ಅವರಲ್ಲಿರ್ತಕ್ಕಂತಹ ಆದರ್ಶ, ಸ್ವಾಭಿಮಾನ, ಪ್ರಾಮಾಣಿಕತೆ, ದಕ್ಷತೆ, ಕ್ಷೇತ್ರದ ಪ್ರತಿ ಅವರಲ್ಲಿರ್ತಕ್ಕಂತಹ ಒಂದು ಅಭಿವೃದ್ಧಿಯ ಕಾಳಜಿ, ಜನಸಾಮಾನ್ಯರ ಪ್ರತಿ ಅವರಲ್ಲಿರ್ತಕ್ಕಂತಹ ಸ್ನೇಹ, ವಿಶ್ವಾಸ, ಇವೆಲ್ಲವನ್ನು ಗಮನಿಸಿ, ಗುರುತಿಸಿ ಹಾಗೂ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು. ಇವರು ಸುಮಾರು ಒಂದು 30 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು. ಹುಣಸಘಟ್ಟ ತಾಲೂಕ್ ಪಂಚಾಯತಿಯ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ಮುಂದೆ ಬರ್ತಕ್ಕಂತಹ ತಾಲೂಕ್ ಪಂಚಾಯತಿ ಚುನಾವಣೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕುಡ್ಲೂರು ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ ಕೂಡ ಆದಂತಹ ಮಾನ್ಯ ಶ್ರೀ ಆರ್ ಕುಮಾರ್ ನಾಯಕ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ನಾಯಕರೇ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಾಯಕರೇ, ತಮ್ಮ ಇಲ್ಲಿವರೆಗಿನ ರಾಜಕೀಯದ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ರಾಜಕೀಯ ಜೀವನ ಅಂತ ಹೇಳಿದ್ರೆ, ನಾನು 1990 ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ದೀನಿ. ಸಮಾಜ ಸೇವೆ ಅಂತ ಹೇಳಿದ್ರೆ, ಒಂದು ಎನ್ ಜಿ ಒದಲ್ಲಿ ನಾನು 15 ವರ್ಷ ಕೆಲಸ ಮಾಡಿದ್ದೀನಿ. ಈ ಮಕ್ಕಳ ಬಗ್ಗೆ, ಮಹಿಳಾ ಅಭಿವೃದ್ಧಿ ಬಗ್ಗೆ ಮತ್ತು ಕೃಷಿ ರೈತರ ಬಗ್ಗೆ ಕೆಲಸ ಮಾಡಿದ್ದೀನಿ. ಮುಖ್ಯವಾಗಿ ನಾನು ಎನ್ ಜಿ ಒದಲ್ಲಿ ಬಾಲಕಾರ್ಮಿಕರ ಬಗ್ಗೆ ಒಂದು ಇಶ್ಯೂ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. 15-16 ವರ್ಷಗಳೇ ಮಕ್ಕಳಿರ್ತಕ್ಕಂಥ ಶಾಲೆ ಬಿಟ್ಟಂಥ ಮಕ್ಕಳು ಏನಿದ್ದಾರೋ, ಈ ಶಾಲೆ ಬಿಟ್ಟಂಥ ಮಕ್ಕಳನ್ನ ಡ್ರಾಪ್ಔಟ್ ಚಿಲ್ಡ್ರನ್ ಎಲ್ಲ ತಗೊಂಬಂದು ಶಾಲೆಗೆ ಸೇರಿಸುವಂಥದ್ದು, ಅವರಿಗೆ ಕೆಲವೊಂದು ವಿದ್ಯಾಭ್ಯಾಸಕ್ಕೆ ಸೇರ್ಪಡೆ ಮಾಡುವಂಥದ್ದು, ಅವ್ರಿಗೆ ಕೆಲವು ಮನೆಯಲ್ಲಿರ್ತಕ್ಕಂಥ ಬಡತನ ಯಾವ ರೀತಿಯಲ್ಲಿ ಈ ಬಾಲಕಾರ್ಮಿಕರಾಗಿರೋದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ಮಾಡಿ ಅವ್ರ ಬಡತನ ಮೂಲ ಉದ್ದೇಶಗಳನ್ನ ಹುಡುಕುವಂಥದ್ದು, ಈ ತರದ ಅಭಿವೃದ್ಧಿ ಕೆಲಸಗಳನ್ನ ನಾವು ಒಂದು ಸಂಸ್ಥೆ ಮುಖಾಂತರ ಕೈಗೊಂಡಿದ್ದೀವಿ. ಇದಕ್ಕೆಲ್ಲ ಪ್ರೇರಣೆ ಏನು, ನಿಮಗೆಲ್ಲ ಆಸಕ್ತಿ ಹೆಂಗ್ ಬಂತು ಇದಕ್ಕೆಲ್ಲ? ಈಗ ಆಸಕ್ತಿ ಅಂತ ಹೇಳಿದ್ರೆ, ನಾವು ಅದೇ ಈಗ ನಮ್ಮ ಮುಖ್ಯ ಉದ್ದೇಶ ಇದ್ದಿದ್ದು, ನಮ್ಮ ಸಂಸ್ಥೆ ಉದ್ದೇಶ ಇದ್ದಿದ್ದು ಈ ತರ ಬಡತನ ನಿರ್ಮೂಲನೆ, ಆಮೇಲೆ ಅಭಿವೃದ್ಧಿ ಹೊಂದಬೇಕು, ಆ ಮಕ್ಕಳು ವಿದ್ಯಾಭ್ಯಾಸಗಳನ್ನ ತೊಡಗಿಸ್ಬೇಕು, ಅದ್ರ ಜೊತೆಯಲ್ಲಿ ಮಹಿಳಾ ಸಂಘಟನೆಗಳನ್ನ ಮಾಡಬೇಕು, ರೈತರ ಅಭಿವೃದ್ಧಿ ಆಗಬೇಕು, ಈ ಥರದ ಮುಖ್ಯ ಆಲೋಚನೆಗಳು ಇಟ್ಕೊಂಡು ನಮ್ಮ ಸಂಸ್ಥೆಗಳು ಹೊರಟಿವೆ. ಇವತ್ತು ಕೂಡ ಕೆಲಸ ಮಾಡ್ತಿದ್ದಾವೆ. ಆ ಕೆಲಸದ ಜೊತೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಅಲ್ಲಿ ಸೇರ್ಪಡೆ ಆದೆ. ಕಾರ್ಯಕರ್ತನಾಗಿ ಸೇರ್ಪಡೆ ಆದಮೇಲೆ ನನಗೆ ಬರ್ತಾ ಬರ್ತಾ ಭಾಳಷ್ಟು ಜವಾಬ್ದಾರಿಗಳನ್ನ ಕೊಟ್ಟರು ಆ ಸಂಸ್ಥೆ. ಮುಖ್ಯವಾಗಿ ಬಾಲಕಾರ್ಮಿಕರ ಇಶ್ಯೂ ಅಂತ ತಗೊಂಡು ನಾನು ಸುಮಾರು ಮುಂಬೈ, ಡೆಲ್ಲಿ, ಕಲ್ಕತ್ತಾ, ಬೆಂಗಳೂರು ಈ ಥರ ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಮಾಡ್ಕೊಂಡು ಬಂದ್ವಿ. ಸರ್ಕಾರದ ಮಟ್ಟದಲ್ಲಿ ಅದನ್ನು ಇಶ್ಯೂ ಆಗಿ ತಗೊಂಡ್ವಿ, ಸರ್ಕಾರ ಮಟ್ಟದಲ್ಲಿ ಅದನ್ನು ಗಮನ ಸೆಳೆದ್ವಿ, ಸರ್ಕಾರ ಮಟ್ಟದಲ್ಲಿ ಈ ಥರ ಬಾಲಕಾರ್ಮಿಕರನ್ನ ಇದ್ದಾರೆ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸಾವಿರಾರು ಮಕ್ಕಳು, ಕೋಟ್ಯಾಂತರ ಮಕ್ಕಳು ಈ ಥರ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಈ ಮಕ್ಕಳನ್ನ ನಾವು ಪುನಃ ಶಾಲೆಗೆ ತರಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈ ಕಾರ್ಖಾನೆಗಳು ಕೆಲಸ ಮಾಡ್ತಾರೆ, ಹೊಲದಲ್ಲಿ ಕೆಲಸ ಮಾಡುವಂಥ ಮಕ್ಕಳು, ಸಂಬಳ ಇರೋವಂಥ ಮಕ್ಕಳು, ದನ ಕಾಯುವಂಥ ಮಕ್ಕಳು, ಈ ಥರ ಏನು ಶಾಲೆ ಬಿಟ್ಟು ಬೇರೆ ಬೇರೆ ಕೆಲಸದಲ್ಲಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳನ್ನ ನಾವು ಒಂದು ಕಡೆ ತಂದು
ಸರ್ಕಾರ ಮಟ್ಟದಲ್ಲಿ ತಂದು ಅದನ್ನ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಮ್ಮ ಸಾವಿರಾರು ಎನ್ ಜಿ ಒಗಳು ಹೊರಟ್ವಿ. ಅದ್ರ ಜೊತೆಯಲ್ಲಿ ನಮ್ಮದು ಒಂದು ಸಂಸ್ಥೆ, ಅದರಲ್ಲಿ ನಾನು ಒಬ್ಬ ಕಾರ್ಯಕರ್ತ, ಕಾರ್ಯಕರ್ತನಾಗಿ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸ್ಕೊಂಡೆ. ಸುಮಾರು 15 ವರ್ಷ ನಾನು ಕೆಲಸ ಮಾಡಿದೆ. 15 ವರ್ಷ 15 ವರ್ಷದಲ್ಲಿ ಸುಮಾರು ನಾನು 4-5 ವರ್ಷ ನಾನು ಚಳ್ಳಕೆರೆ ತಾಲೂಕು ತಳುಕಿನಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ನನ್ನ ಸ್ಥಳೀಯವಾಗಿ ನಾನು ತರೀಕೆರೆ ತಾಲೂಕಿನಲ್ಲಿ ಒಂದು ವಿಕಸನ ಅಂತ ಸಂಸ್ಥೆ ಸಿಕ್ತು. ಆ ಸಂಸ್ಥೆನಲ್ಲಿ ನನಗೆ ಅವಕಾಶ ಸಿಕ್ತು 10-12 ವರ್ಷ. ಆ 12 ವರ್ಷದಲ್ಲಿ ಶಿವನಲ್ಲಿ ನಾನು ಪ್ರಾಜೆಕ್ಟ್ ಆಫೀಸರ್ ಆಗಿ ನನಗೆ ಅಲ್ಲಿಗೆ ಇದಾಯಿತು. ಸ್ವಂತ ನಾನೇ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ರು. ಆ ಪ್ರಾಜೆಕ್ಟ್ನಲ್ಲಿ ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ, ಈ ರೈತರ ಬಗ್ಗೆ ಕೆಲಸಗಳನ್ನ ತಗೊಂಡ್ವಿ. ಈ ಬಾಲಕಾರ್ಮಿಕರಿಗೆ ಸುಮಾರು ಒಂದು 40 ಹಳ್ಳಿಗಳಲ್ಲಿ ನಾವು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ. ಮೊದಲನೇದಾಗಿ ಸ್ವಸಹಾಯ ಗುಂಪುಗಳನ್ನ ಸ್ಥಾಪನೆ ಮಾಡಿದ್ವಿ. ಆ ಸ್ವಸಹಾಯ ಮಹಿಳಾ ಸಂಘಗಳನ್ನ ಸ್ಥಾಪನೆ ಮಾಡಿ ಅವರಿಗೆ ಉಳಿತಾಯ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಸರ್ಕಾರದ ಸವಲತ್ತುಗಳು, ಅಭಿವೃದ್ಧಿ ಕೆಲಸಗಳು ಏನೇನು ಸರ್ಕಾರದಲ್ಲಿ ಸಿಗುತ್ತೆ ಅನ್ನೋದನ್ನ ತೊಡಸ್ಕೊಂಡ್ವಿ. ಆ ಸಂಘಗಳಿಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡಿದ್ವಿ. ಸಂಸ್ಥೆಯಿಂದ ಸಿಗುವಂಥ ಸವಲತ್ತನ್ನು ತಲುಪಿಸ್ಲಿಕ್ಕೆ ಸಹಾಯ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಈ ದನ ಕಾಯುವಂಥ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂತಹ ಈ ಸೈಕಲ್ ಶಾಪಲ್ಲಿ, ಬೈಕ್ ಗ್ಯಾರೇಜ್ನಲ್ಲಿ ಈ ಥರ ಕೆಲಸ ಮಾಡೋ ಬಾಲಕಾರ್ಮಿಕ ಮಕ್ಕಳನ್ನ ಹುಡುಕಿ ಒಂದು ಸರ್ವೆ ಮಾಡಿ ಸುಮಾರು ಮಕ್ಕಳನ್ನ ಕರೆದು ಒಂದು ಸಂಘಟನೆ ಮಾಡಿ ಅದಕ್ಕೆ ರಾತ್ರಿ ಶಾಲೆ ಪ್ರಾರಂಭಗಳು ಮಾಡಿದ್ವಿ. ರಾತ್ರಿ ಶಾಲೆಗಳನ್ನೆಲ್ಲ ಪ್ರಾರಂಭ ಮಾಡಿ ಆ ಹಳ್ಳಿಗಳಲ್ಲೇ ಬಿಟ್ಟು ಶಾಲೆ ಬಿಟ್ಟಂಥ ಮಕ್ಕಳನ್ನ ಶಾಲೆಗೆ ಸೇರಿಸುವಂಥ ಕೆಲಸಗಳನ್ನ, ಕೆಲವೊಂದು ರಾತ್ರಿಯಲ್ಲಿ ಅವ್ರ ಸಮಯ ಸಿಕ್ಕಾಗ ಅಲ್ಲೇ ಎಜುಕೇಷನ್ ಕೊಡುವಂಥ ವ್ಯವಸ್ಥೆಯನ್ನ ನಾವು ಕೆಲವು ಕಾರ್ಯಕರ್ತನ ಇಟ್ಟು ಅಲ್ಲಿ ಕೆಲಸ ಮಾಡಿದ್ವಿ. ಅದನ್ನು ನಾವು ನಮ್ಮ ಸ್ಟೇಟಲ್ಲಿ ಆಗ್ತಕ್ಕಂಥ ಈ ಇಶ್ಯೂ ಬಗ್ಗೆ ಎಲ್ಲೆಲ್ಲಿ ರ್ಯಾಲಿ ನಡೀತಿದ್ವೋ ಆ ರ್ಯಾಲಿಗಳೆಲ್ಲ ಭಾಗವಹಿಸಿದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಆ ಥರ ಮಕ್ಕಳಿಗೆ ಅದರ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವರಿಗೆ ಸ್ವಯಂ ಉದ್ಯೋಗ ತಲುಪಿಸುವಂಥ ಸರ್ಕಾರದಿಂದ ಸ್ವಯಂ ಉದ್ಯೋಗದಲ್ಲಿ ಏನೇನು ಸಿಗುತ್ತೋ ಅದನ್ನು ತೊಡಗಿಸಿದ್ವಿ. ಆ ಥರದ ಕೆಲಸಗಳು ಮಾಡ್ಕೊಂಡು ನಾವು ಬಂದ್ವಿ. ಇಷ್ಟೆಲ್ಲ ತಾವು ಕಾರ್ಯಗಳು ಮಾಡಿದ್ದೀರಾ, ಇಷ್ಟೆಲ್ಲ ಒಂದು ಸೇವೆ ಮಾಡಿದ್ದೀರಾ, ತಾವು ಒಂದು ಜನಸಾಮಾನ್ಯರಿಗೆ ತಮ್ಮ ಕಡೆಯಿಂದ ಬಹಳಷ್ಟು ಸಹಕಾರ ಆಗಿದೆ, ಏನು ಉದ್ದೇಶ ಇಟ್ಕೊಂಡು ತಾವು ಇದೆಲ್ಲ ಮಾಡಿದ್ರಿ ಕುಮಾರ್ ನಾಯಕ? ಅಲ್ಲ, ಇದರಲ್ಲಿ ಉದ್ದೇಶ ಏನಿರಲಿಲ್ಲ. ಓಕೆ. ನಮ್ಮ ಮನಸ್ಸಿಗೆ ಈ ಸೇವೆ ಮಾಡಬೇಕು ಅಂತ ಹೇಳಿ ಅನಿಸ್ತು. ಆ ಸೇವೆನಲ್ಲಿ ನಾವು ಸಂಪೂರ್ಣವಾಗಿ ತೊಡಸ್ಕೊಂಡ್ವಿ. ಓಕೆ. ಒಳ್ಳೆ ಕೆಲಸ, ನಮ್ಮ ಮನಸ್ಸಿಗೆ ತೃಪ್ತಿ ಕೊಡ್ತು. ಓಕೆ. ಬಡ ಜನರಿಗೆ ಸಹಾಯ ಮಾಡಬೇಕು, ಬಡ ಜನರ ಜೊತೆನಲ್ಲಿ ಇರಬೇಕು ಅಂತ ಹೇಳಿ ಅನಿಸ್ತು. ಅದನ್ನ ತೊಡಸ್ಕೊಂಡು ನಾವು 15 ವರ್ಷ ಮಾಡಿದ್ವಿ. ಓಕೆ. ಇಷ್ಟೆಲ್ಲ ತಾವು ಬರೀ ಒಂದು ಸಮಾಜ ಸೇವೆ ಮಾಡಬೇಕು ಎನ್ನಕ್ಕಂಥದ್ದು ಮನ್ಸು ಇಟ್ಕೊಂಡು ತಾವು ಮಾಡಿದ್ರಿ, ರಾಜಕೀಯಕ್ಕೆ ಬರಬೇಕಂತ ಯಾವಾಗ ಅನಿಸ್ತು ತಮಗೆ? ಅಲ್ಲ, ಅಲ್ಲಿಂದ ನಾನು ರಾಜಕೀಯಕ್ಕೆ ಏಕಾಏಕಿ ಬರಲಿಲ್ಲ. ಓಕೆ. ಸಮಾಜ ಸೇವೆ ನಂತರ ನನ್ನ ಮನೆಯ ಕಡೆ ನನ್ನ ಸ್ವಂತ ಜೀವನದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದೆ. ಓಕೆ. ನನ್ನ ತಂದೆ ಆಸ್ತಿ ಇತ್ತು, ಆ ಆಸ್ತಿನಲ್ಲಿ ಅಭಿವೃದ್ಧಿ ಬಗ್ಗೆ ನಾನು ಆಸ್ತಿನಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಅಲ್ಲಿ ಸಮಾಜ ಸೇವೆಯಲ್ಲಿ ಬಿಟ್ಟು ನಮ್ಮ ಮನೆ ಕಡೆಯೇ ಸ್ವಲ್ಪ ಜವಾಬ್ದಾರಿ ತಗೊಂಡೆ. ಆ ಜವಾಬ್ದಾರಿನಲ್ಲಿ ನಾನು ಸ್ವಲ್ಪ ಆಸ್ತಿ ಅಭಿವೃದ್ಧಿ ಮಾಡ್ತಾ ಇರ್ಬೇಕಾದ್ರೆ ನನ್ನ ಸ್ನೇಹಿತರಿದ್ದಾರೆ ಉಣಸ್ಕಟ್ಟದಲ್ಲಿ. ನನ್ನ ರಾಜಕೀಯವಾಗಿ ತಂದರು ಗಂಗಾಧರಯ್ಯ ಅಂತ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು. ಅದ್ರ ಜೊತೆಯಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಗದೀಶ್ ಅಂತ, ಅದ್ರ ಜೊತೆಯಲ್ಲಿ ಸಿದ್ದಪ್ಪ ಅಂತೇಳಿ, ಹಾಗೇನೆ ನನ್ನ ಇನ್ನಿತರೆ ಸಹಾಯಕರು ಇದ್ದಾರೆ, ನನ್ನ ದೋಸ್ತುಗಳು. ಒಬ್ಬರು ತೀರೋಗಿದ್ದಾರೆ, ಮಾಜಿ ಎಂ ಪಿ ಪ್ರಕಾಶ್ ಅಂತೇಳಿ, ಅವರು ಮಾಜಿ ಉಪಾಧ್ಯಕ್ಷರಾಗಿದ್ದರು, ಆಕ್ಸಿಡೆಂಟಲ್ಲಿ ತೀರೋದ್ರು. ಆ ಟೈಮಲ್ಲಿ ನನ್ನನ್ನು ಗುರುತಿಸಿ ಅವರು ಈ ಸೇವೆನಲ್ಲಿ ಮತ್ತು ಈ ರಾಜಕೀಯವಾಗಿ ನನ್ನನ್ನು ಗುರುತಿಸಿ ತಾಲೂಕು ಪಂಚಾಯತಿ ಸದಸ್ಯರ ಟಿಕೆಟ್ ಕೊಡಿಸಿ ನನ್ನನ್ನು ಗೆಲುವಿಗೆ ಕಾರಣರಾದರು. 5 ವರ್ಷ ಈ ಜನಗಳು ಸೇವೆ ಮಾಡೋಕ್ಕೋಸ್ಕರ ಅನುಕೂಲ ಮಾಡಿಕೊಟ್ರು. ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಎಸ್ ಎಂ ನಾಗರಾಜ್ರವರು ಕೂಡ ಒಂದು ಅವಕಾಶ ಕೊಟ್ಟು ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು. 5 ವರ್ಷದಲ್ಲಿ ಸಾಕಷ್ಟು ನನ್ನ ಕೈಲಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ನಾನು ಮಾಡಿದೆ. ಆ ಅಭಿವೃದ್ಧಿ ಕಾರ್ಯಗಳ ಜೊತೆಯಲ್ಲಿ ಇವತ್ತು ಕೂಡ ಅಲ್ಲಿ ನನ್ನ ಅಧಿಕಾರ ಮುಗಿದ್ರೂ ಕೂಡ ನಾನು ಕೆಲವು ಸಣ್ಣ ಪುಟ್ಟ ಸೇವೆಗಳನ್ನು ತೊಡಸ್ಕೊಂಡಿದ್ದೀನಿ. ಆ ಅಭಿವೃದ್ಧಿ ಕಾರ್ಯಗಳು ತಾವು 5 ವರ್ಷದ ತಮ್ಮ ಒಂದು ತಾಲೂಕು ಪಂಚಾಯತ್ ಸದಸ್ಯತ್ವದಲ್ಲಿ ಮಾಡಿರ್ತಕ್ಕಂತಹ ಕಾರ್ಯಗಳು, ಮುಖ್ಯವಾದದ್ದು ಯಾವ್ದಂತ ನೆನಪಲ್ಲಿದೆಯಾ, ಏನೇನು ಮಾಡಿದ್ರಿ ಅನ್ನಕ್ಕಂಥದ್ದು? ಈಗ ತಮಗೆ ಗೊತ್ತಿರಂಗೆ ಇವತ್ತಿನ ಸಿಚುವೇಶನ್ ಅಲ್ಲಿ ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬರೋದು ಕಡಿಮೆ. ಅದ್ರ ಜೊತೆಯಲ್ಲಿ ನಾವೇ ಕೆಲವೊಂದು ಸಹಾಯಗಳನ್ನ ಹುಡ್ಕೊಂಡು ಮಾಡಬೇಕಾದಂತ ಪರಿಸ್ಥಿತಿ ಬಂತು ನಮ್ಮ ನಾವಿರೋ ಇದರಲ್ಲಿ. ಅಂತ ಅಭಿವೃದ್ಧಿ ಹಣಕಾಸು ಬರಲಿಲ್ಲ ನಮಗೆ. ಅಷ್ಟೊತ್ತಲ್ಲಿ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಬಂತು, ನಮಗೆ ಕೆಲವು 1 ವರ್ಷ ಗ್ರಾಂಟ್ ಸಿಕ್ಕಿದ್ದು.
ಆ ಗ್ರಾಂಟ್ ಅಲ್ಲಿ ನಾವು ಸಣ್ಣ ಪುಟ್ಟ ಕೆಲವರಿಗೆ ಸಹಾಯಗಳನ್ನ ಸಿಗುವಂತ ಫಲಾನುಭವಿ ಸಹಾಯಗಳು ಸಿಗುವಂತದ್ದು, ಈ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸಹಾಯಗಳು ಸಿಗುವಂತದ್ದು, ಆಮೇಲೆ ಕೆಲವು ಬದುಗಳಿಗೆ ಸಹಾಯ ಸಿಗುವಂತದ್ದು, ಅದ್ರ ಜೊತೆನಲ್ಲಿ ಕೆಲವು ಕೊಳವೆ ಬಾವಿ ಕೊರ್ಸ್ಕೊಡುವಂತದ್ದು ಎಸ್ ಎಸ್ ಟಿ ಕಾರ್ಪೊರೇಷನ್ ಇಂದ. ಈ ತರದ ಕಾರ್ಯಕ್ರಮಗಳನ್ನ ನಾವು 5 ವರ್ಷದಲ್ಲಿ ಮಾಡಿದ್ವಿ. ಅದ್ರ ಜೊತೆನಲ್ಲಿ ನಮಗೆ ಬರ್ತಕ್ಕಂತ ಗ್ರಾಂಟ್ಸ್ ಅಲ್ಲಿ ಕೆಲವು ಅಂಗನವಾಡಿ ಕಟ್ಟಡಗಳು ಉಳಿಸ್ಕೊಡ್ತಾರೆ, ಒಂದು ಅಂಗನವಾಡಿ ಕಟ್ಟಡ ಕಟ್ಟಿಸಿದ್ವಿ, ಕೆಲವು ಸಂತೆ ಮೈದಾನಗಳನ್ನು ಅಭಿವೃದ್ಧಿ ಪಡಿಸಿದ್ವಿ, ಕೆಲವು ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಿದ್ವಿ. ತಾವು ಮೊದಲಿಂದಲೂ ಶಾಲಾ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟವರು, ನಿಮ್ಮ ಒಂದು ಅವಧಿಯಲ್ಲಿ ತಾಲೂಕು ಪಂಚಾಯತಿ ಅವಧಿಯಲ್ಲಿ ತಮ್ಮ ಕಡೆಯಿಂದ ಶಾಲಾ ಶಿಕ್ಷಣಕ್ಕೆ ಏನಾದರೂ ಅನುಕೂಲ ಮಾಡಿದ್ರಾ? ಶಾಲಾ ಶಿಕ್ಷಣಕ್ಕೆ ನಾನು ಅವಧಿ ಫಸ್ಟ್ ಟೈಮ್ ಅಲ್ಲೇ ನಾನು ಕೆಲವು ಶಾಲೆಗಳಿಗೆಲ್ಲ ನಾನೇ ಸಭೆಯಲ್ಲಿ ನಿರ್ಣಯ ಮಾಡಿಸಿ, ಮೊದಲನೇ ನಾವೇನು 14ನೇ ಹಣಕಾಸು ಅಂತಿತ್ತು, ಆ 14ನೇ ಹಣಕಾಸಿನಲ್ಲಿ ಎಲ್ಲ ಶಾಲೆಗೂ ಕೂಡ ಕೇರಂ ಬೋರ್ಡ್ ಅನ್ನು ಕೊಡಿಸುವಂತ ಆಟದ ಸಾಮಾನುಗಳು ಕೇರಂ ಬೋರ್ಡ್ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡಿಸಿದೆ. ಎಲ್ಲ ಶಾಲೆಗೂ ಕೊಡಿಸಿದ್ರು ಅವರು ಆ ಟೆಂಡರ್ ಕರೆಸಿ, ಅದೊಂದು ವೈಯಕ್ತಿಕವಾಗಿ ಯಾರಿಗೆ ಕೊಡೋದು ಬೇಡ, ಟೆಂಡರ್ ಕರೆದು ಆ ಟೆಂಡರ್ ಮುಖಾಂತರ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಕೊಡಿಸಿ ಎಲ್ಲ ಶಾಲೆಗೂ ತಲುಪಿಸೋ ವ್ಯವಸ್ಥೆ ಮಾಡಿದೆ. ಕುಮಾರ್ ನಾಯಕ್ರೆ, ತಾವೊಬ್ಬರು ರೈತಾಪಿ ಕುಟುಂಬದವರು ಅಲ್ವಾ, ಇದು ರೈತರ ಪರ ಏನು ಕಾಳಜಿ ಇಟ್ಕೊಂಡಿದ್ದೀರಾ ತಾವು? ಈಗ ರೈತರ ಪಕ್ಕ ನಾವಷ್ಟು ಸಾಕಷ್ಟು ಈ ನೀರಾವರಿ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಕೈಗೊಂಡಿದ್ದೀವಿ ನಾವು ಕೂಡ, ಅದ್ರ ಜೊತೆನಲ್ಲಿ ಭಾಗಿಯಾಗಿದ್ದೀವಿ. ಉಬ್ರಾಣಿ ಮತ್ತು ಏತ ನೀರಾವರಿ ಯೋಜನೆ ಅಂತ ಹೇಳಿ ಇಲ್ಲಿ ಒಂದು ಕಾರ್ಯಕ್ರಮ ಶುರುವಾಯಿತು. 1900 ನಾನು ಈ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೇ ಶುರುವಾಗಿದ್ದು. ಆ ಪ್ರಾಜೆಕ್ಟಿಗೆ ನಾನು ಒಬ್ಬ ಡೈರೆಕ್ಟ್ರು. ಆ ಪ್ರಾಜೆಕ್ಟ್ನಲ್ಲಿ ನಾನು ಉಬ್ರಾಣಿ ಮತ್ತು ಅಮೃತಾಪುರ ಏತ ನೀರಾವರಿ ಯೋಜನೆಯಲ್ಲಿ ಆ ಕಮಿಟಿನಲ್ಲಿ ನಾನು ಒಬ್ಬ ಡೈರೆಕ್ಟ್ರಾಗಿ ಅದ್ರ ತಕ್ಕ ಅದಕ್ಕೆ ಏನೇನು ಸೌಕರ್ಯಗಳು ಬೇಕು, ಏನೇನು ಸಭೆಗಳು ಬೇಕು, ಅದಕ್ಕೆ ಏನೇನು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅದೆಲ್ಲವನ್ನು ನಾನು ಭಾಗವಹಿಸಿದ್ದೀನಿ. ಆ ಹೋರಾಟಕ್ಕೆ ನಾನು ಒಬ್ಬ ಭಾಗಿಯಾಗಿ ಆ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಇದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ, ಈಗ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತಿ ಚುನಾವಣೆ, ಕುಡ್ಲೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ತಾವೊಬ್ಬರು ಪ್ರಬಲ ಆಕಾಂಕ್ಷಿ ಇದ್ದೀರಾ ಕುಮಾರ್ ನಾಯಕ್ರೆ, ಈಗ ಯಾವ ಅಂಕೆ ಅಂಶೆ ಆಧಾರದ ಮೇಲೆ ತಾವು ಪಕ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀರಾ? ಅಲ್ಲ, ನನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೆ ನನ್ನ ಅಭಿವೃದ್ಧಿ ಕಾರ್ಯಗಳು ಒಂದೇ ಮುಖ್ಯ ನನಗೆ. ಓಕೆ, ಈ ಜನರ ಅಭಿವೃದ್ಧಿ ಆಗಬೇಕು, ಗ್ರಾಮಗಳ ಅಭಿವೃದ್ಧಿ ಆಗಬೇಕು, ಮತ್ತೆ ಈ ಗ್ರಾಮಗಳಲ್ಲಿ ಒಂದು ಸ್ವಚ್ಛತೆ ಕಾಣಬೇಕು ನಾವು, ಅದರ ಜೊತೆನಲ್ಲಿ ವಿದ್ಯಾಭ್ಯಾಸ ಇಂಪ್ರೂವ್ ಆಗಬೇಕು ನಮ್ಮ ಹಳ್ಳಿಗಳಲ್ಲಿ. ಈ ಒಂದು ಇಶ್ಯೂ ಇಟ್ಕೊಂಡು ನಾನು ಮುಂದೆ ಇನ್ನೂ ಒಂದು 5 ವರ್ಷ ಅವಕಾಶ ಸಿಕ್ಕರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೇಳ್ತಾ ಇದ್ದೀನಿ. ಏನಾದರೂ ಮುಂದಾಲೋಚನೆ, ಅಜೆಂಡಾ, ಪ್ರಣಾಳಿಕೆ ಏನಾದರೂ ಇಟ್ಕೊಂಡಿದ್ದೀರಾ ಒಂದು ಕ್ಷೇತ್ರದ ಪ್ರತಿ? ನಾನು ಇದೆಲ್ಲ ಮಾಡಬೇಕು ಆದ ನಂತರ ಅಂತ ಹೇಳ್ಬಿಟ್ಟು. ಅಲ್ಲ, ನಂದು ಮುಖ್ಯವಾಗಿ ಕೆಲವು ನೀರಾವರಿ ಬಗ್ಗೆ ಕೆಲವೊಂದು ಜಾಸ್ತಿ ಸರ್ಕಾರದಲ್ಲಿ ತಾಲೂಕು ಪಂಚಾಯತಿಯಿಂದ ಮಾಡ್ಲಿಕ್ಕೆ ಆಗದಿದ್ರು ಸರ್ಕಾರದ ಮಟ್ಟದಲ್ಲಿ ಹೋರಾಟಕ್ಕೆ ಇಟ್ಕೋಬೇಕು ಅಂತ ಹೇಳಿದ್ದೀವಿ. ಈ ಕೆಲವು ಸಣ್ಣ ಸಣ್ಣ ಕೆರೆಗಳ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ರೈತರ ಜಮೀನುಗಳ ಬಗ್ಗೆ ಅಭಿವೃದ್ಧಿ ಆಗಿರ್ಬೋದು, ಆಮೇಲೆ ವಿದ್ಯುತ್ ಸಮಸ್ಯೆಗಳಾಗಿರೋ ಅಭಿವೃದ್ಧಿ ಆಗಿರ್ಬೋದು, ಈ ತರದ ರೈತರ ಪರವಾಗಿ ಕೆಲವು ಕಾರ್ಯಕ್ರಮಗಳನ್ನ ನಾನು ಒತ್ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಓಕೆ, ತಮ್ಮ ಇಲ್ಲಿವರೆಗಿನ ಕಾರ್ಯಗಳ ಬಗ್ಗೆ ಪಕ್ಷವನ್ನ ಗಮನ ಹರಿಸ್ಬಿಟ್ಟು ತಮಗೆ ಟಿಕೆಟ್ ಬಿ ಫಾರ್ಮ್ ಕೊಟ್ಟಲ್ಲಿ ನಾನೇ ಗೆಲ್ಲೋದು ಈ ಕ್ಷೇತ್ರದಿಂದ ಎನ್ನಕ್ಕಂಥದ್ದು ಆತ್ಮವಿಶ್ವಾಸ ಎಷ್ಟು ಪರ್ಸೆಂಟ್ ತಮಗಿದೆ ಕುಮಾರ್ ನಾಯಕ್ರೆ? ಆತ್ಮವಿಶ್ವಾಸ ಅನ್ನೋಕ್ಕಿಂತ ಅಭಿವೃದ್ಧಿ ನೋಡಿ ಜನ ನನಗೆ ಆತ್ಮವಿಶ್ವಾಸ ತುಂಬಿದ್ದಾರೆ ಅನ್ಸುತ್ತೆ ನನಗೆ. ಜನಬಳ ಇದೆ ತಮಗೆ? ಹೌದೌದು, ಜನಗಳ ಅಭಿಪ್ರಾಯದಲ್ಲಿ ನನಗೆ ನನಗೆ ಜನಗಳು ಮಾತಾಡಿಸೋದ್ರಲ್ಲಿ ಮತ್ತೆ ಜನಗಳಿಗೆ ನಾನು ಮಾತಾಡಿಸೋ ವಿಚಾರದಲ್ಲಿ ಜನ ಸಾಕಷ್ಟು ಅಭಿವೃದ್ಧಿ ಆಕಾಂಕ್ಷೆ ಇಟ್ಕೊಂಡೆ ನನ್ನನ್ನು ಮತ್ತೆ ಈಗ ತಾವಿರ್ಬೇಕು ಅಂತ ಹೇಳಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ಒತ್ತಡ ಇದೆ, ನಾನೇ ಆಗ್ತೀನಿ ಅಂತ ಹೇಳಿ ನಾನೇನು ಹೊರಟಿರೋ ವ್ಯಕ್ತಿ ಅಲ್ಲ. ಓಕೆ, ನನ್ನ ಜನಗಳ ಅಭಿಪ್ರಾಯ ಕೇಳ್ಬಿಟ್ಟು ನಾನು ಕೂಡ ತೀರ್ಮಾನ ತಗೋಬೇಕು ಅಂತ ಹೇಳಿ. ಒಳ್ಳೆ ವಿಚಾರ. ತಮ್ಮ ರಾಜಕೀಯ ಗುರುಗಳು ಎಸ್ ಎಂ ನಾಗರಾಜ್ ಅಂತ ಹೇಳ್ಕೊಂಡ್ರಿ, ಏನಕ್ಕೆ ಅವರು ಗುರು ಅಂತ ತಾವು ಭಾವಿಸ್ತೀರಾ? ಅಲ್ಲ, ನಾನೊಬ್ಬ ಸಮಾಜ ಸೇವೆನಲ್ಲಿ ಇದ್ದನು, ನಾನು ಆ ರೂಟಲ್ಲಿ ಇದ್ದನು. ಓಕೆ, ನಾನು ಆ ಜೀವನ ನನಗೆ ಸಾಕಾಗಿತ್ತು. ಈ ರಾಜಕೀಯವಾಗಿ ತಂದಂತ ನಾನು ಹೇಳ್ತಕ್ಕಂತ ನನ್ನದ ಸ್ನೇಹಿತರು ಇದಾರಲ್ಲ, ಜಗದೀಶು, ಗಂಗಾಧರಯ್ಯ, ಸಿದ್ದಪ್ಪ, ಪಟೇಲ್ ಗೌಡರು ಅಂತೇಳಿ, ಈ ಜನ ನನ್ನನ್ನ ಈ ರಾಜಕೀಯವಾಗಿ ತಂದು ಅಭಿವೃದ್ಧಿ ಇಲ್ಲೂ ಈ ತರದಲ್ಲೂ ರಾಜಕೀಯವಾಗೂ ಕೂಡ ಪ್ರಾಮಾಣಿಕವಾಗಿದ್ದು ಅಭಿವೃದ್ಧಿ ಮಾಡಬಹುದು ಅಂತೇಳಿ ಈ ಕ್ಷೇತ್ರ ತಂದವರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಮತ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊಸ ಆಶೆಗಳು ಇನ್ನೂ ಇದೆ, ಆ ಅಭಿವೃದ್ಧಿಯನ್ನ ಕೈಗೊಳ್ಬೇಕು ಅಂತೇಳಿ ಇರೋದ್ರಿಂದ ಇವತ್ತು ಕೂಡ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ಮತ್ತು ಕೆಲವರ ಅಭಿಪ್ರಾಯಗಳ ಮುಖಾಂತರ ರಾಜಕೀಯಕ್ಕೆ ಮತ್ತೆ ಅದನ್ನ ಆಕಾಂಕ್ಷೆ ಆಗಿರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸರಿ, ಓಕೆ. ನಮ್ಮ ಒಂದು ರಾಜ್ಯದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ
ಸಿದ್ದರಾಮಯ್ಯವರಾಗಲಿ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಆಗಲಿ ತಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ. ಅಲ್ಲ, ಇವತ್ತು ಕಾಂಗ್ರೆಸ್ ಅಲ್ಲಿ ಯಾಕೆ ಇಷ್ಟು ಪ್ರಬಲವಾದ ಆಕಾಂಕ್ಷಿಗಳು ಮತ್ತೆ ಜಾಸ್ತಿ ಜನಸಂಖ್ಯೆ ಆಸಕ್ತಿ ಇರುವಂತಹ ಜನಗಳು ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದೀವಿ ಅಂದ್ರೆ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು. ಇವತ್ತು 7 ಕೆಜಿ ಅಕ್ಕಿ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ, ಹಸಿವಿನ ಮುಕ್ತ ರಾಜ್ಯ ಮಾಡಿರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಅನ್ನಕ್ಕೋಸ್ಕರ ಪರದಾಡುವಂಥ ವ್ಯವಸ್ಥೆ ಇಲ್ಲ. ಹಳ್ಳಿ ಹಳ್ಳಿನಲ್ಲಿ ಎಲ್ರಿಗೂ ಕೂಡ ಈ ಅಕ್ಕಿ ತಲುಪಿಸುವಂಥ ಒಂದು ಅನ್ನಭಾಗ್ಯ ಯೋಜನೆ ಇದು ಮುಖ್ಯವಾಗಿ ತಂದಿರತಕ್ಕಂಥದ್ದು. ಇವತ್ತು ಹಳ್ಳಿ ಒಂದೇ ಅಲ್ಲ, ನಗರದಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಮಾಡಿರ್ತಕ್ಕಂಥದ್ದು, 5 ರೂಪಾಯಿ ತಿಂಡಿ ಸಿಗುವಂಥದ್ದು, 10 ರೂಪಾಯಿ ಊಟ ಸಿಗುವಂಥದ್ದು, ಇದು ಸಿದ್ದರಾಮಯ್ಯನವರು ಹಸಿವಿನಿಂದ ಹಸಿವಿ ಮುಕ್ತ ರಾಜ್ಯ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ರಸ್ತೆಗಳಾಗಿದ್ದಾವೆ. ಇವತ್ತು ರೈತನಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೇಕು, ಏನೋ ಬೆಳೆದಿರ್ತಕ್ಕಂಥ ಬೆಳೆ ಏನಂತ ಹೇಳಿದ್ರೆ ರಸ್ತೆ ಮುಕ್ತ. ಆ ರಸ್ತೆಗಳು ಅಭಿವೃದ್ಧಿ ಆಗಿದ್ದಾವೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಗಿದ್ದಾವೆ, ಆ ಥರದ ಕಾರ್ಯಕ್ರಮಗಳು ಹೆಚ್ಚಾಗಿದ್ದಾವೆ. ಅದ್ರ ಜೊತೆಯಲ್ಲಿ ಈ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಡೋ ಪೆನ್ಷನ್ ಆಗಿರ್ಬೋದು, ಈ ಬಡ ಜನರಿಗೆ SST ಅಭಿವೃದ್ಧಿ ಆಗಿರ್ಬೋದು, ಈ ಕೆಲವು ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಈ ಅಭಿವೃದ್ಧಿ ಸಿದ್ದರಾಮಯ್ಯನವರ ಪೀರಿಯಡ್ನಲ್ಲಿ ಏನು 165 ಆಶ್ವಾಸನೆಗಳು ಕೊಟ್ಟಿದ್ರು, ಆ ಆಶ್ವಾಸನೆಗಳನ್ನು ಈಡೇರಿಸಿರ್ತಕ್ಕಂತಹ ಏಕೈಕ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಅಭಿವೃದ್ಧಿ ಮುಂದೆ ಇನ್ನೂ ಕೂಡ ಅವರು ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಅಭಿವೃದ್ಧಿ ಆಗಬೇಕು, ಮತ್ತು SST ಪರ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಏನು ಅಪ್ಲ ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಹಿಂದುಳಿದವ್ರ ನಾಯಕನ ಅಂತೇಳಿ ಕರೀತಾರೆ ಅವ್ರನ್ನ. ಆ ಒಂದು ವ್ಯಕ್ತಿತ್ವ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಇನ್ನು ಮುಂದೆ ಬೇಕು ನಮಗೆ. ಬೇಕಾಗಿರೋದ್ರಿಂದ ನಾವು ಎಲ್ಲರೂ ಕೂಡ ಪಕ್ಷಕ್ಕೆ ದುಡಿಬೇಕು, ಆ ಪಕ್ಷವನ್ನು ಬೆಂಬಲಿಸಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಾಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಶಿವಕುಮಾರ್ ಅವ್ರ ಬಗ್ಗೆ, ಶಿವಕುಮಾರ್ ಕೂಡ ಒಬ್ಬ ನಿಷ್ಠಾವಂತ ನಾಯಕ, ಧೀಮಂತ ನಾಯಕ. ಹಾಗಾಗಿ ನಾವು ಕೂಡ ಪಕ್ಷ ಸಂಘಟನೆಯಲ್ಲಿ ಒಳ್ಳೆ ಧೀಮಂತ ಮುನ್ನುಗ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೀವಿ. ಪರವಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಮಾಧ್ಯಮದ ಮುಖಾಂತರ? ನಮ್ಮ ಮುಖಂಡರು ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ BR ನೀಲಕಂಠಪ್ಪನವರು ಕಾಂಗ್ರೆಸ್ ಟಿಕೆಟ್ ಇದ್ದಾಗಲೂ ಕೂಡ ನಾವು ಯುವಕರು ಯುವ ಮುಂದಾಳತ್ವ ಇಟ್ಕೊಂಡು ಅವ್ರ ಪರವಾಗಿ ನಾವು ಇಡೀ ತಾಲೂಕು ತುಂಬ ಕೆಲಸ ಮಾಡಿದ್ವಿ. ನಮ್ಮ ತಾಂಡಗಳಿಗೆಲ್ಲ ಓಡಾಡಿ ಅವ್ರು ಶ್ರಮ ಪಟ್ಟು ಅವ್ರ ಅಭ್ಯರ್ಥಿಯಾಗಿದ್ದಾಗ ಗೆಲುವಿಗೆ ತುಂಬ ಸಹಕರಿಸಿದ್ವಿ ಅವತ್ತು ಕಾಂಗ್ರೆಸ್ ಟಿಕೆಟ್ ತಂದಾಗ. ಅದ್ರ ಜೊತೆಯಲ್ಲಿ 2ನೇ ಬಾರಿ TH ಶಿವಶಂಕರಪ್ಪನವರು ಟಿಕೆಟ್ ತಂದರು ಕಾಂಗ್ರೆಸ್ಸಿಂದ. ಆ ಕಾಂಗ್ರೆಸ್ಸಿಂದ ಟಿಕೆಟ್ ತಂದಿರ್ಬೇಕಾರೆ ಯಮೃತಾಪುರ ಹೋಬಳಿನಲ್ಲಿ ಯಾರೂ ಕೂಡ ಕಾಂಗ್ರೆಸ್ ಬಾವುಟ ಕಟ್ಟೋದಿರಲಿಲ್ಲ. ಆ ಸಮಯದಲ್ಲಿ ನಾನು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ನಾಯ್ಕ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ, ಇಬ್ಬರು ಸೇರಿ ನಾವು ನನ್ನ ಒಂದು ಮೋಟರ್ ಸೈಕಲಲ್ಲಿ ಓಡಾಡಿ ಇಡೀ ಅಮೃತಾಪುರ ಹೋಬಳಿ ತುಂಬ ಅವ್ರಿಗೆ ಓಡಾಡಿಸಿ ಅಲ್ಲಲ್ಲಲ್ಲಿ ಮುಂದೆ ಹೋಗಿ ಸಭೆ ಕರೆದು ಕಾಂಗ್ರೆಸ್ ಸ್ಪೀಚ್ ಮಾಡಿಸಿ ಆ ಸಭೆಯಲ್ಲಿ ಬಾವುಟ ಕಟ್ಟಿ ಆ ಗೆಲುವಿಗೆ ಶ್ರಮ ಪಟ್ಟಿದ್ವಿ ನಾವೆಲ್ಲರೂ. ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀರ? ಹೌದೌದು, ಕಾಂಗ್ರೆಸ್ಗೋಸ್ಕರ. ಓಕೆ ಓಕೆ. ಇವರು ಶಾಸಕರು ಮಾಜಿ ಶಾಸಕರು ಮಾಜಿ ಶ್ರೀನಿವಾಸ್ ಅವರು ಕೂಡ ತುಂಬ ಒಳ್ಳೆ ವ್ಯಕ್ತಿ. ಈ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೇ ಅಭ್ಯರ್ಥಿ ಅವರು. ಯಾಕಂತ ಹೇಳಿದ್ರೆ ಈ ಮಟ್ಟದಲ್ಲಿ ಕೆಲಸ ಆಗಿರಲಿಲ್ಲ ನಮ್ಮಲ್ಲಿ. ಈ ರಸ್ತೆಗಳಂತೂ ತುಂಬ ಒಳ್ಳೆ ರಸ್ತೆಗಳಾಗಿರ್ಬೋದು, ನಮ್ಮ ಊರಿಗಾಗಿರ್ಬೋದು, SST ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಆಮೇಲೆ ಕೆಲವು ಮುಖ್ಯ ರಸ್ತೆಗಳಾಗಿರ್ಬೋದು, ಈ ತುಂಬ ರಸ್ತೆಗಳನ್ನು ಅವ್ರು ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಮುಂದೆ ಆಕಾಂಕ್ಷಿಯಾಗಿ ಬಂದರೆ ಕಾಂಗ್ರೆಸ್ಸಿಂದ ಖಂಡಿತ ಗೆಲುವಿದೆ ಅವರಿಗೆ. ನಾಯಕರೇ, ಈಗ ಚುನಾವಣೆ ಸಂದರ್ಭಗಳಲ್ಲಿ ಸಹಜವಾಗಿ ನಾವು ನೋಡ್ತೀವಿ ಜಾತಿ ರಾಜಕಾರಣ ಎನ್ನಕ್ಕಂಥದ್ದು ನಡೆಯುತ್ತೆ, ಹೌದಾ? ಇದಕ್ಕೆ ತಮ್ಮ ಒಂದು ವೈಯಕ್ತಿಕ ವಿಚಾರವಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಇದು ನಡಿಬೇಕಾ, ಜಾತಿ ರಾಜಕಾರಣ ಆಗ್ಬೇಕಾ ರಾಜಕೀಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ? ಅಲ್ಲ, ಜಾತಿ ರಾಜಕಾರಣ ನಡಿಬಾರ್ದು, ಆದರೆ ಜಾತಿಯನ್ನು ಕೆಲವರು ತಂದು ಒಡ್ತಾ ಇದ್ದಾರೆ ಜಾತಿ ರಾಜಕಾರಣಗಳನ್ನ, ಅವ್ರ ವೈಯಕ್ತಿಕ ವರ್ಚಸ್ಸಿಗೋಸ್ಕರ ಜಾತಿ ರಾಜಕಾರಣ ತರ್ತಾ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕರು ಏನಿದ್ದಾರೋ ಅವರು ಎಲ್ಲ ಜಾತಿಗೂ ಸಂಬಂಧಪಟ್ಟಂತಹ ಮುಖ್ಯಮಂತ್ರಿ. ಇವತ್ತು 5 ವರ್ಷ ಏನಾರೇ ಪೂರೈಸಿದ್ದಾರೆ ಅಂದರೆ ಈ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೌದು, ಇನ್ಯಾರು ಕೂಡ ಪೂರೈಸಿಲ್ಲ 5 ವರ್ಷ. ಯಾಕೆ ಪೂರೈಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲರನ್ನ ಸಮವಾಗಿ ಒಂದೇ ತಕ್ಕಡಿನಲ್ಲಿ ತಗೊಂಡು ಹೋಗಿರ್ತಕ್ಕಂಥ ಶಕ್ತಿ ಅವರಲ್ಲಿತ್ತು. ಹಾಗಾಗಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣಕ್ಕೂ ಆಯಿತು,
ಪಕ್ಷವನ್ನ 5 ವರ್ಷ ಮುನ್ನಡೆಸಲಿಕ್ಕೂ ಕೂಡ ಅನುಕೂಲ ಆಯ್ತು ಅಂತ ನಾನು ಅನ್ಕೊಂಡೆ. ಕೊನೆಯದಾಗಿ ತಮ್ಮ ಒಂದು ಕುಡಲೂರು ಕ್ಷೇತ್ರದ ಮತದಾರ ಬಂಧುಗಳಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ, ಏನು ಕೇಳಕ್ಕೆ ಇಷ್ಟಪಡ್ತೀರಾ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ? ನಾನೊಬ್ಬ ನಿರಂತರವಾಗಿ ಸಮಾಜ ಸೇವೆನಲ್ಲಿ ಇರತಕ್ಕಂತ ವ್ಯಕ್ತಿ. ಓಕೆ. ಈ ನನ್ನನ್ನ ಈ ಮುಂದೆ ಬರತಕ್ಕಂತ ಚುನಾವಣೆಯಲ್ಲಿ ಸರ್ಕಾರ ಏನಾರೆ ಕ್ಯಾಟಗರಿ ಅನೌನ್ಸ್ ಮಾಡಿ ಅವಕಾಶ ಮಾಡ್ಕೊಟ್ರೆ ತಾವೆಲ್ಲರೂ ಮತ ಚಲಾಯಿಸಿ ನನ್ನನ್ನ ಗೆಲುವಿನತ್ತ ತಗೊಂಡೋದ್ರೆ ನಾನು ಇನ್ನ 5 ವರ್ಷ ನಿಮ್ಮ ಬೇಡಿಕೆಗಳನ್ನು ನನ್ನ ಕೈಲಾದಷ್ಟು ನನ್ನ ಆತ್ಮ ಸಂತೋಷವಾಗಿ ನನ್ನ ಹೃದಯಪೂರ್ವಕವಾಗಿ ನಿನ್ನ ಈಡೇರಿಸಲಿಕ್ಕೆ ನಾನು 100ಕ್ಕೆ 100 ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ. ಓಕೆ ಕುಮಾರ ನಾಯಕರೇ, ತಾವು ತಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತಾವು ಕಳೆದ ವೀಕ್ಷಕರ ಸಂದರ್ಶನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಸಮಾಜ ಸೇವಕರು, ಸರಳ ಸಜ್ಜನ ಮನಸ್ಸುಳ್ಳವರು. ಇವರು ಸುಮಾರು 30 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು. ಹುಣಸಘಟ್ಟ ತಾಲೂಕು ಪಂಚಾಯತಿಯ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಹಾಗೂ ಮುಂದೆ ಬರ್ತಕ್ಕಂತಹ ತಾಲೂಕು ಪಂಚಾಯತಿ ಚುನಾವಣೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಕುಡ್ಲೂರು ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ ಆದಂತಹ ಸನ್ಮಾನ್ಯ ಶ್ರೀ ಆರ್ ಕುಮಾರ್ ನಾಯಕ್ ರವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಇಂದೇ ಲಾಗಿನ್ ಮಾಡಿ www.politiciansinindia.com. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.